ಎಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಅಲ್ಲಿ ತೆರಿಗೆ ಭಾರ ಇಲ್ಲ, ಅತಿಯಾದ ಜನಪ್ರಿಯತೆಯೂ ಇಲ್ಲ. ಚೊಚ್ಚಲ ಬಜೆಟ್ ಅಲ್ಲಿ ಸಿಎಂ ಬೊಮ್ಮಾಯಿ ಡಿಫೆನ್ಸ್ ಬ್ಯಾಟಿಂಗ್ ಮಾಡಿದ್ದಾರೆ. ಎಲೆಕ್ಷನ್ ಗೆ ಅನುಕೂಲ, ಸಮುದಾಯಗಳಿಗೆ ಬಜೆಟ್ ಅಲ್ಲಿ ಅನುದಾನ ನೀಡಲಾಗಿದೆ. 2.60 ಲಕ್ಷ ಕೋಟಿ ಮೊತ್ತದ ಬಜೆಟ್ ಅನ್ನು ಸಿಎಂ ಮಂಡಿಸಿದ್ದಾರೆ. ಪೌರ ಕಾರ್ಮಿಕರಿಗೆ ವಿಶೇಷ ಭತ್ಯೆ, ಆಳ ಸಮುದ್ರದ ಮೀನುಗಾರಿಕೆಗೆ ವಿಶೇಷ ಅನುದಾನ, ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ, ಹೀಗೆ ಹಲವು ಯೋಜನೆಗಳಿಗೆ ಸಿಎಂ ಬೊಮ್ಮಾಯಿ ಅನುದಾನ ಕೊಟ್ಟಿದ್ದಾರೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿ, ರೈತ ಮಹಿಳೆಯರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳು ವರ್ಗದ ಜನತೆಗೆ ಸ್ವಾಭಿಮಾನದ ಬದುಕು ನಡೆಸಲು ಪೂರಕವಾದ ಕಾರ್ಯಕ್ರಮಗಳು, ರಾಜ್ಯದ ಎಲ್ಲರನ್ನು ಒಳಗೊಂಡ ಸಮಗ್ರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಮಾಡುವುದು, ದುರ್ಬಲ ವರ್ಗದ ರಕ್ಷಣೆ ಏಳಿಗೆಗಾಗಿ ಒತ್ತು ನೀಡುವುದು, ಅವರನ್ನು ಪರಾಲಂಬಿಯನ್ನಾಗಿ ಮಾಡದೆ ಸ್ವಾಭಿಮಾನದ ಬದುಕು ನಡೆಸಲು ಶಿಕ್ಷಣ ಉದ್ಯೋಗ ಸಬಲೀಕರಣ ಕಾರ್ಯಕ್ರಮ ರೂಪಿಸುವುದು ಹಾಗೂ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವುದು, ರಾಜ್ಯದ ಹಿಂದುಳಿದ ಪ್ರದೇಶಗಳನ್ನು ವೈಜ್ಞಾನಿಕವಾಗಿ ಗುರುತಿಸಿ ವಿವಿಧ ವಲಯಗಳ ಅಭಿವೃದ್ಧಿಗೆ ಸಂಘಟಿತ ಪ್ರಯತ್ನ ಮಾಡುವ ಮೂಲಕ ಇಲ್ಲಿನ ಮಾನವ ಅಭಿವೃದ್ಧಿ ಸೂಚ್ಯಂಕ ರಾಜ್ಯದ ಸರಾಸರಿಯಾಗಿ ಸಮನಾಗಿ ತರುವುದು, ಕೃಷಿ ಕೈಗಾರಿಕೆ ಸೇವೆ ವಲಯದಲ್ಲಿ ಹೆಚ್ಚಿನ ಜನ ಪಾಲುದಾರರಿಂದ ಹೆಚ್ಚಿನ ಅಭಿವೃದ್ಧಿ ಸಾಧಿಸುವುದು, ಹೊಸ ಚಿಂತನೆ, ಹೊಸ ಚೈತನ್ಯ, ಹೊಸ ಮುನ್ನೋಟದೊಂದಿಗೆ ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡಲಾಗುವುದು. ಈ ಬಾರಿಯ ಬಜೆಟ್ ಅಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣಕ್ಕೆ ಸಿಎಂ ಬೊಮ್ಮಾಯಿ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ 31,980 ಕೋಟಿ ಅನುದಾನ ಕೊಡಲಾಗಿದೆ. ಜಲಸಂಪನ್ಮೂಲ ವಲಯಕ್ಕೆ 20,601 ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 17,325 ಕೋಟಿ, ನಗರಾಭಿವೃದ್ಧಿಗೆ 16,076 ಕೋಟಿ, ಕಂದಾಯ ಇಲಾಖೆಗೆ 14,388 ಕೋಟಿ, ಆರೋಗ್ಯ ಕ್ಷೇತ್ರಕ್ಕೆ 13,982 ಕೋಟಿ ಅನುದಾನ ನೀಡಲಾಗುತ್ತಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಚೊಚ್ಚಲ ಬಜೆಟ್ ಅಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಗೆ 13,982 ಕೋಟಿ ಅನುದಾನ ನೀಡಲಾಗಿದೆ. ಅಲ್ಲದೆ ರಾಜ್ಯದಲ್ಲಿ 438 ನಮ್ಮ ಕ್ಲಿನಿಕ್ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಮಕ್ಕಳಲ್ಲಿ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸುವುದಕ್ಕೆ 52 ಲಕ್ಷ ಮಕ್ಕಳಿಗೆ ಹಾಲಿನ ಪುಡಿ ವಿತರಿಸಲು ಗುರಿ ಹೊಂದಿದೆ. ಇನ್ನು ಹುಟ್ಟು ಕಿವುಡ ಮಕ್ಕಳ ಚಿಕಿತ್ಸೆ ಸರ್ಕಾರ ಅದಕ್ಕೆ 32 ಕೋಟಿ ಅನುದಾನ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ ಇದ್ರೆ ಉಚಿತ ಕಣ್ಣಿನ ಚಿಕಿತ್ಸೆಗೂ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅಲ್ಲದೆ ಹುಬ್ಬಳ್ಳಿ ಜಯದೇವ ಹೃದ್ರೋಗ ಸಂಸ್ಥೆಗೆ 250 ಕೋಟಿ ಅನುದಾನ ಕೊಟ್ಟಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಜೆಟ್ ಅಲ್ಲಿ ಒತ್ತನ್ನು ನೀಡಲಾಗಿದ್ದು, ಜೋಗ ಜಲಪಾತಕ್ಕೆ ರೋಪ್ ವೇಗೆ 116 ಕೋಟಿ, ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣಕ್ಕೆ 93 ಕೋಟಿಯನ್ನು ನೀಡಲಾಗಿದೆ. ಹಾಗೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ, ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ, ಮುಳ್ಳಯ್ಯನಗಿರಿಯಲ್ಲೂ ರೋಪ್ ವೇ ನಿರ್ಮಾಣವನ್ನು ಮಾಡಲಾಗುತ್ತೆ. 400 ಪ್ರವಾಸಿ ಗೈಡ್ಗಳಿಗೆ 2,000 ರೂಪಾಯಿ ಮಾಸಾಶನವನ್ನು ಬಜೆಟ್ ಅಲ್ಲಿ ನೀಡಲಾಗಿದೆ. ಇನ್ನು ಬಜೆಟ್ನಲ್ಲಿ ವಿವಿಧ ನಿಗಮ ಮಂಡಳಿಗಳಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ವೀರಶೈವ, ಲಿಂಗಾಯತ, ಒಕ್ಕಲಿಗ ಅಭಿವೃದ್ಧಿ ನಿಗಮಗಳಿಗೆ ತಲಾ 100 ಕೋಟಿ ಅನುದಾನ ನೀಡಲಾಗಿದೆ. ಮರಾಠ ನಿಗಮಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ದೇವರಾಜ ಅರಸು ನಿಗಮಕ್ಕೆ 400 ಕೋಟಿ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 400 ಕೋಟಿ, ಕ್ರಿಶ್ಚಿಯನ್ನರ ಅಭಿವೃದ್ಧಿಗೆ 50 ಕೋಟಿ, ಜೈನ ಸಿಖ್ ಬೌದ್ಧರ ಅಭಿವೃದ್ಧಿಗೆ 50 ಕೋಟಿ, ಕೊಡವರ ಅಭಿವೃದ್ಧಿಗೆ ಸಿಎಂ ಬಜೆಟ್ ಅಲ್ಲಿ 10 ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 7 ನೂತನ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡುವುದಾಗಿ ಬಜೆಟ್ ಅಲ್ಲಿ ಸಿಎಂ ಬೊಮ್ಮಾಯಿ ಘೋಷಿಸಿದ್ದಾರೆ. ಚಾಮರಾಜನಗರ, ಬೀದರ್, ಹಾವೇರಿ, ಹಾಸನ, ಕೊಡಗು, ಕೊಪ್ಪಳ, ಬಾಗಲಕೋಟೆಯಲ್ಲಿ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲು ಸರ್ಕಾರ ತೀರ್ಮಾನಿಸಿದೆ. ಹೊಸ ವಿವಿಗಳಿಗೆ ವಾರ್ಷಿಕ ತಲಾ 2 ಕೋಟಿ ಅನುದಾನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಹಗರಿಬೊಮ್ಮನಹಳ್ಳಿ ಹಾಗೂ ಬೆಳಗಾವಿ ಅಥಣಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೂ ಸರ್ಕಾರ ಮುಂದಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಸಮಗ್ರ ಅಭಿವೃದ್ಧಿಗಾಗಿ 2022-23 ಸಾಲಿನ ಬಜೆಟ್ ಅಲ್ಲಿ ಸಿಎಂ ಬೊಮ್ಮಾಯಿ 8,409 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಬಜೆಟ್ ಅಲ್ಲಿ ಘೋಷಿಸಿದ ಪ್ರಮುಖ ಕಾರ್ಯಕ್ರಮಗಳು ಈಗಾಗಲೇ ಜಾರಿಯಲ್ಲಿರುವಂತಹವು. ಅವುಗಳ ಜೊತೆಗೆ ಎಸ್ಟಿಪಿಗಳ ಪುನಶ್ಚೇತನ, ಹೊಸ ರಸ್ತೆಗಳ ನಿರ್ಮಾಣ, ಬೆಂಗಳೂರು ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಪಣ ತೊಟ್ಟಿದೆ. ಇನ್ನು ಮೆಟ್ರೋ 3ರ ಹಂತಕ್ಕೆ 11,250 ಕೋಟಿ ಅನುದಾನ ನೀಡಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿ ತವರು ಜಿಲ್ಲೆ ಹಾವೇರಿಗೆ ಬಂಪರ್ ಕೊಡುಗೆಗಳನ್ನು ಘೋಷಿಸಿದ್ದಾರೆ. ಹಾವೇರಿ ಜಿಲ್ಲೆಗೆ 15 ಕಾರ್ಯಕ್ರಮಗಳನ್ನು ಸಿಎಂ ಘೋಷಿಸಿದ್ದಾರೆ. ಹಿರೇಕೆರೂರಿನಲ್ಲಿ ಗೋವಿನ ಜೋಳ ಸಂಶೋಧನಾ ಕೇಂದ್ರ, ಹಾನಗಲ್ನಲ್ಲಿ ಮಾವು ಸಂಸ್ಕರಣಾ ಘಟಕ, ಹಾವೇರಿಯಲ್ಲಿ 1 ಲಕ್ಷ ಲೀಟರ್ ಸಾಮರ್ಥ್ಯದ ಮೆಗಾ ಡೈರಿ ಸ್ಥಾಪನೆ, ಹಾವೇರಿ ಸೇರಿ 4 ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಹೆಸರಿನ ಸಂಚಾರಿ ಕ್ಲಿನಿಕ್ ಸ್ಥಾಪನೆ ಮಾಡುವುದಾಗಿ ಸಿಎಂ ಬಜೆಟ್ ಅಲ್ಲಿ ಘೋಷಿಸಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿಗೆ ಸಂಪುಟ ಸಚಿವರು, ಬಿಜೆಪಿ ಶಾಸಕರು ಹಾಡಿ ಹೊಗಳಿದ್ದಾರೆ. ಅತ್ಯಂತ ಜನಪರವಾದ ಬಜೆಟ್ ಇದಾಗಿದೆ, ಎಲ್ಲ ಉದ್ಯಮ ಕ್ಷೇತ್ರಗಳಿಗೆ ಉತ್ತಮ ಬಜೆಟ್ ಆಗಿದೆ, ಆಡಳಿತ ಸಾರ್ವಜನಿಕ ಕ್ಷೇತ್ರದಲ್ಲೂ ಜನಪರ ಬಜೆಟ್ ಆಗಿದೆ ಅಂತ ಬಿಜೆಪಿ ನಾಯಕರು ಹೇಳಿದರು. ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂತ ಒಂದು ಬಜೆಟ್ ಇದಾಗಿದೆ. ಕೃಷಿ, ನೀರಾವರಿ,
ಶಿಕ್ಷಣ ಆರೋಗ್ಯ ಕೈಗಾರಿಕೆ ಗ್ರಾಮೀಣ ಅಭಿವೃದ್ಧಿ ವಿಶೇಷವಾಗಿ ನೇಕಾರ ಸಮುದಾಯಕ್ಕೆ ವಿಶೇಷವಾದಂತ ಒಂದು ಅನುಕೂಲಗಳನ್ನು ಮಾಡಿದೆ ಪ್ರಾದೇಶಿಕ ಆರ್ಥಿಕ ಸಮತೋಲನವನ್ನ ಯಾವ ಅಸಮತೋಲನ ಇತ್ತು ಅದನ್ನ ಸಮತೋಲನ ತರೋಕೋಸ್ಕರ ಒತ್ತು ನೀಡಲಾಗಿದೆ ಯಾವುದೇ ತೆರಿಗೆಯನ್ನು ಹಾಕದೇನೆ ಜನಕ್ಕೆ ಉತ್ತಮವಾಗಿರತಕ್ಕಂತ ಬಜೆಟ್ ಅನ್ನು ರೈತರಿಗೆ ಸಬ್ಸಿಡಿ ಹಣವನ್ನು ಕೊಡುವಂತದ್ದು ಇವೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದ ಮೂಲೆ ಮೂಲೆಗೆ ಬಜೆಟ್ಟಿನ ಸಹಾಯ ತಲುಪೋ ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿರತಕ್ಕಂಥದ್ದು ಒಂದು ವಿನೂತನವಾಗಿರ್ತಕ್ಕಂಥ ಬಜೆಟ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆಯನ್ನು ಗ್ರಾಮೀಣ ಕರ್ನಾಟಕ ಅರ್ಥ ಚೈತನ್ಯವನ್ನು ತುಂಬತಕ್ಕಂಥ ಗಟ್ಟಿ ಧ್ವನಿ ಈ ಮುಂಗಡ ಪತ್ರ ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೆ ಸುಮಾರು 21,000 ಕೋಟಿಯಷ್ಟು ಅನುದಾನವನ್ನು ನೀಡುವುದರ ಮೂಲಕ ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಬೊಮ್ಮಾಯಿ ಬಜೆಟ್ಗೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ ಜನಪರವಿಲ್ಲದ ಬಜೆಟ್ ಇದಾಗಿದೆ ಈ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಅಂಗೈನಲ್ಲಿ ಆಕಾಶವನ್ನು ತೋರಿಸುತ್ತಿದ್ದಾರೆ ಉದ್ಯೋಗ ಸೃಷ್ಟಿ ಬಂಡವಾಳ ಹೂಡಿಕೆ ಎಲ್ಲಿದೆ ಎಲೆಕ್ಷನ್ಗೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಟೀಕಿಸಿದರು ಯಾವುದೇ ಮುಂದಾಲೋಚನೆ ಇಲ್ಲದೆ ಇರತಕ್ಕಂತ ಒಂದು ಬಜೆಟ್ ಯಾಕಂದ್ರೆ ಯಾವುದೇ ಬಜೆಟ್ ಮೂಲಕ ಜನಗಳು ಕನಸು ಕಟ್ಟಿಕೊಳ್ಳತಕ್ಕಂತ ರೀತಿಯಲ್ಲಿ ಇರಬೇಕು ಮುಂದಿನ ಭವಿಷ್ಯದ ಮುನ್ಸೂಚನೆ ರೀತಿಯಲ್ಲಿ ಇರಬೇಕು ಮುನ್ನೋಟ ರೀತಿ ಇರಬೇಕು ಇವರು ಈ ಸಾರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಅಭಿವೃದ್ಧಿಗೆ 5 ಪಂಚಸೂತ್ರಗಳು ಅಂತ ಮಾಡಿದ್ದಾರೆ ಸಮಗ್ರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಅದೆಲ್ಲೂ ಕಾಣಿಸಲ್ಲ ಹಿಂದುಳಿದ ಜನರ ರಕ್ಷಣೆ ಅವರ ಏಳಿಗೆ ಅವೇನು ಕಾಣೋದಿಲ್ಲ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಅವರ ಅಭಿವೃದ್ಧಿ ಮಾಡ್ತೀವಿ ಅದು ಇಲ್ಲ ಬಜೆಟ್ ಏನು ಬೊಮ್ಮಾಯಿ ಅವರು ಮಂಡಿಸಿದ್ದಾರೆ ಇದು ಬಹಳ ಒಂದು ವಿಚಿತ್ರವಾದಂಥ ಬಜೆಟ್ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ ಅದನ್ನು ಸುಧಾರಣೆ ಮಾಡಬೇಕು ಅಂತ ಇನ್ನೊಂದು ಕಡೆ ಏನು ಹೇಳ್ತಾರೆ ಜನರು ಏನೇನು ಬಯಸಿದ್ದಾರೆ ಅವೆಲ್ಲನೂ ನಾವು ಮಾಡಿಕೊಡ್ತೀವಿ ಅಂಗೈನಲ್ಲಿ ಆಕಾಶ ತೋರಿಸ್ತಾ ಇದ್ದಾರೆ ಆದರೆ ದುಡ್ಡು ಖಜಾನೆಯಲ್ಲಿ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಸೆರೆ ಮಾಡ್ತೀವಿ ಅದರಿಂದ ಹೆಚ್ಚು ಟ್ಯಾಕ್ಸನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳೋದು ಬಿಟ್ಟರೆ ಆರ್ಥಿಕ ಕ್ಷೇತ್ರದಲ್ಲಿ ಏನು ಒಳ್ಳೆಯದನ್ನು ಮಾಡಿದ್ದೀವಿ ಅನ್ನುವಂಥದ್ದೇ ಈ ಬಜೆಟ್ನಲ್ಲಿ ಇಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಸ್ಪಷ್ಟ ಆಗುತ್ತೆ ಈ ಇಷ್ಟೊಂದು ಕಾರ್ಯಕ್ರಮಗಳಿಗೆ ಘೋಷಣೆ ಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳ್ದೇನೆ ಅವರು ಮಾಡಿರ್ತಕ್ಕಂಥದ್ದು ನೋಡಿದಾಗ ಇದು ಕೇವಲ ಚುನಾವಣೆ ಪ್ರಣಾಳಿಕೆ ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ ಪ್ರಣಾಳಿಕೆ ಆಗಿ ಬಂದಿರ್ತಕ್ಕಂಥ ಉಕ್ರೇನ್ ರಷ್ಯಾ ನಡುವೆ ಯುದ್ಧ